ಹೋಗೋಣ ಚಿಕ್ಕಮಗಳೂರಿನ ಸುದ್ದಿ ಕಡೂರು ಕಾಂಗ್ರೆಸ್ ಶಾಸಕ ಕೆ ಎಸ್ ಆನಂದ್ ಅವರ ವಿರುದ್ಧ ವಾಟ್ಸಪ್ ಸ್ಟೇಟಸ್ ಹಾಕಿದಂತಹ ಮಹಿಳಾ ಪೊಲೀಸ್ ಪೇದೆಯನ್ನು ಸೇವೆಯಿಂದ ಅಮಾನತ್ ಮಾಡಲಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಪೇದೆಯವ್ರನ್ನ ಈಗ ಏನು ಸೇವೆಯಿಂದ ಅಮಾನತ್ ಮಾಡಲಾಗಿದೆ ತನಗೆ ಏನಾದರೂ ಆದರೆ ಅದಕ್ಕೆ ಶಾಸಕ ಆನಂದ್ ಅವರೇ ಹೊಣೆ ಕಡೂರು ಶಾಸಕರಿಗೆ ನನ್ನ ಧಿಕ್ಕಾರವಿರಲಿ ವಿರಲಿ ಅಂತ ಮಹಿಳಾ ಪೊಲೀಸ್ ಪೇದೆ ಲತಾ ಅವರು ವಾಟ್ಸಪ್ ಸ್ಟೇಟಸನ್ನು ಹಾಕಿದರು ಇದಕ್ಕೆ ಸಂಬಂಧಪಟ್ಟ ಸ್ಕ್ರೀನ್ಶಾಟ್ಗಳು ಸಾಮಾಜಿಕ ಜಾಲತಾಣದಲ್ಲಿ ತುಂಬ ವೈರಲ್ ಆಗಿದ್ದು ಇದರ ಬೆನ್ನಲ್ಲೇ ಲತಾ ಅವರನ್ನು ಅಮಾನತು ಮಾಡಲಾಗಿದೆ ಈ ಸಂದೇಶವನ್ನು ಗಮನಿಸಿದ ಚಿಕ್ಕಮಗಳೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಉಮಾ ಪ್ರಶಾಂತ್ ಅವರು ಲತಾ ಅವರನ್ನು ಅಮಾನತುಗೊಳಿಸಿ ಆದೇಶವನ್ನು ಹೊರಡಿಸಿದ್ದಾರೆ ಹಿಂದೆ ಚುನಾವಣಾ ಪ್ರಚಾರದ ವೇಳೆ ಹೆಲ್ಮೆಟ್ ಧರಿಸಿದ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಲತಾ ಅವರು ದಂಡವನ್ನು ಹಾಕಿದರು ಈ ವೇಳೆ ಆನಂದ್ ಅವರು ಸ್ಥಳಕ್ಕೆ ಆಗಮಿಸಿ ತಮ್ಮ ಬೆಂಬಲಿಗರಿಗೆ ದಂಡ ಹಾಕಿದ್ದನ್ನು ಪ್ರಶ್ನೆಯನ್ನು ಮಾಡಿದರು ಈ ಘಟನೆಯ ವಿಡಿಯೋ ಆಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಕೂಡ ಆಗಿತ್ತು ಈಗ ಲತಾ ಅವರನ್ನು ಅದಾದಮೇಲೆ ಕಡೂರು ಠಾಣೆಯಿಂದ ತರೀಕೆರೆ ಠಾಣೆಗೆ ಅವರನ್ನು ವರ್ಗಾವಣೆ ಮಾಡಲಾಗಿತ್ತು ಇದರಿಂದ ಅಸಮಾಧಾನಗೊಂಡಂತಹ ಲತಾ ಇದು ದ್ವೇಷದ ವರ್ಗಾವಣೆ ಅಂತ ಶಾಸಕರ ವಿರುದ್ಧ ಅಸಮಾಧಾನವನ್ನು ಅವರು ಹಾಕಿದರು ಅಲ್ಲದೆ ವರ್ಗಾವಣೆ ವಿರೋಧಿಸಿ ಸಬ್ ಇನ್ಸ್ಪೆಕ್ಟರ್ ಜೊತೆಗೆ ಕೂಡ ಲತಾ ಅವರು ಮಾತಿನ ಚಕಮಕಿಯನ್ನು ಮಾಡಿದರು ಅನ್ನೋ ಒಂದು ಮಾಹಿತಿ ಇದೆ ಒಟ್ಟಿನಲ್ಲಿ ರಾಜಕಾರಣದ ಒಂದು ವಾಸನೆ ಕಾಣಿಸ್ತಾ ಇದೆ ಇದು ವಿನಾಕಾರಣ ಅಲ್ಲ ರಾಜಕಾರಣದ ವಾಸನೆ ಕಾಣಿಸ್ತಾ ಇದೆ ಶಾಸಕರು ಪಾಪ ಮಹಿಳಾ ಪೇದೆ ವಿರುದ್ಧ ಯಾಕೆ ಈ ಥರ ರಾಜಕೀಯ ಮಾಡ್ತಿದ್ದಾರೆ ಅಂತ ಚರ್ಚೆ ಕೂಡ ಆಗ್ತಾ ಇದೆ ಶಾಸಕರ ಲೆವೆಲ್ ಬೇರೆ ಮಹಿಳಾ ಪೊಲೀಸ್ ಪೇದೆ ಮೇಲೆ ಈ ಥರ ಸವಾರಿ ಮಾಡ ಸರಿ ಇಲ್ಲ ಅಂತ ಸಾಕಷ್ಟು ಕಾಮೆಂಟ್ಸ್ ಬರ್ತಾಯಿದೆ ಒಟ್ಟಿನಲ್ಲಿ ರಾಜಕಾರಣದ ವಾಸನೆ ಅಂತೂ ಕಾಣಿಸ್ತಾ ಇದೆ ಲತಾ ಅವರು ಸದ್ಯಕ್ಕೆ ಸಸ್ಪೆಂಡ್ ಮಾಡಿದ್ದಾರೆ ಪೊಲೀಸ್ ಇಲಾಖೆ ಓಕೆ ಪೊಲೀಸ್ ವಿ ಪೊಲೀಸ್ ಕೂಡ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕೋದು ತಪ್ಪು ಆದರೆ ಇಲಾಖೆ ತನಿಖೆ ಆಗಬೇಕು ತನಿಖೆ ಆದಮೇಲೆ ಏನು ಎಕ್ಸಾಕ್ಟ್ ಅನ್ನೋದು ಗೊತ್ತಾಗುತ್ತೆ ನೋಡೋಣ ಡಿಪಾರ್ಟ್ಮೆಂಟ್ ಎಂಕ್ವೈರಿ ಆದ್ಮೇಲೆ ಲತಾ ಅವ್ರ ತಪ್ಪಾ ಯಾರು ತಪ್ಪು ಅನ್ನೋದು ಗೊತ್ತಾಗುತ್ತೆ ಎಸ್ ಮುಂದೆ